ಮತ್ತೊಂದು ವಿಚಾರದಲ್ಲಿ ಅಪ್ಡೇಟ್ ಕೂಡ ಬರ್ತಾ ಇದೆ. ಶುಕ್ರವಾರದಿಂದ ಸಭೆ ಮೇಲೆ ಸಭೆಯನ್ನ ನಡೆಸ್ತಾನೆ ಇದ್ದಾರೆ. ಸಭೆ ಮೇಲೆ ಸಭೆ ಮಾಡಿ ಮಾಡಿದ್ದಾದರೂ ಏನು, ಜನರ ಮೇಲೆ ದೂಷಣೆಯನ್ನು. ಪ್ರತಿದಿನ ಎರಡು ಮೂರು ಬಾರಿ ಸಭೆಯನ್ನ ಮಾಡಿದರು. ಸೊ ಸಭೆ ಮಾಡಿ ಮಾಡಿದ್ದಾದರೂ ಏನು, ಜನರನ್ನ ದೂಷಣೆ ಮಾಡಿದರು. ಮುಖ್ಯಮಂತ್ರಿಗಳೇ, ಆರೋಗ್ಯ ಸಚಿವರೇ, ದಯವಿಟ್ಟು ಉತ್ತರಿಸಿ. ತಜ್ಞರ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದ್ದೆ ಐದು ದಿನಗಳ ಹಿಂದೆ. ಐದು ದಿನಗಳಿಂದಲೂ ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಇಲ್ಲದೇನೆ ಗೊಂದಲ ಇದೆ. ಸೊ ಶುಕ್ರವಾರದಂತಹ ಸಭೆ ನಡೀತಾ ಇದೆ. ಸೊ ಎರಡನ್ನೂ ಕೂಡ ಸಮಾನವಾಗಿ ನೋಡಿದಾಗ ಕಟಕಟೆಯಲ್ಲಿ ಯಾರನ್ನ ನಿಲ್ಲಿಸಬೇಕು, ಸರ್ಕಾರವನ್ನ ಜನರನ್ನ ಅಂತಂದ್ರೆ 50% ಸರ್ಕಾರವನ್ನ 50% ಜನರನ್ನ, ಇಬ್ಬರೂ ಕೂಡ ಸಮಭಾಗಿತ್ವವನ್ನು ವಹಿಸಿಕೊಳ್ತಾರೆ ಈ ವಿಚಾರದಲ್ಲಿ. ಒಂದು ಕಡೆಗೆ ಸರ್ಕಾರ ನಿರ್ಲಕ್ಷ್ಯವನ್ನ ಮಾಡಿದ್ದು, ಬೇರೆ ಭಾಗಗಳಿಂದ ಬರ್ತಾ ಇರೋರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದ್ದು. ಇನ್ನೊಂದು ಕಡೆಗೆ ಎಷ್ಟೇ ಹೇಳಿದರೂ ಕೂಡ ಜನಾನು ಮಾಸ್ಕ್ ಹಾಕದೇನೆ ಕೊರೋನಾ ಏನಾಗುತ್ತೆ ಬಿಡು, ಕೊರೋನಾದಿಂದ ಯಾರಿಗೇನಾಗುತ್ತೆ ಬಿಡು, ಬಂದಾಗ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ವಹಿಸಿದ್ದು. ಸೊ ಹಾಗಾಗಿ ಇಬ್ಬರ ಜವಾಬ್ದಾರಿಯೂ ಕೂಡ ಅಷ್ಟೇ ಇದೆ. ಸೊ ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಕಟಕಟೆಯಲ್ಲಿ ನಿಲ್ಲಿಸಿದ್ರೆ ಜನರು 50% ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕಾಗತ್ತೆ, ಸರ್ಕಾರವು ಕೂಡ 50% ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಎಲ್ಲವನ್ನ ಜನರ ಮೇಲೇ ಹಾಕೋಕೆ ಸಾಧ್ಯ ಆಗೋದಿಲ್ಲ. ಆದರೆ ಕಡ್ದು ಕಟ್ಟೆ ಹಾಕಿದ್ದಾದರೂ ಏನು, ಇವರು ಎರಡು ತಿಂಗಳಿಂದ ತಜ್ಞರು ಒಂದು ವರದಿಯನ್ನು ಕೊಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಐದು ದಿನಗಳಿಂದಲೂ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಏನು ಒಂದು ನಿರ್ಧಾರ ತೆಗೆದುಕೊಳ್ಳುವಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದೆಯಾ ಸರ್ಕಾರ? ಅರುಣ್, ಇಲ್ಲಿ ಒಂದಂತೂ ಸ್ಪಷ್ಟ, ಉಪಚುನಾವಣೆ ಮುಗಿಯೋವರೆಗೂ ಕೂಡ ರಾಜ್ಯ ಸರ್ಕಾರ ಕರೆಕ್ಟಾಗಿ ಎಚ್ಚೆತ್ಕೊಳ್ಳಿಲ್ಲ, ಸರಿಯಾದ ನಿಯಮಗಳನ್ನ ಜಾರಿ ತರಲಿಲ್ಲ. ಉಪಚುನಾವಣೆ ಮುಗಿದಿದ್ದೇ ತಡ ಮುಖ್ಯಮಂತ್ರಿಗಳು ವಾಪಸ್ ಬರ್ತಾರೆ, ತಮ್ಮ ನಿವಾಸದಲ್ಲಿ ಸಭೆ ಕರೀತಾರೆ, ಮಾರನೇ ದಿನ ಸಭೆ ಕರೆದು ಒಂದಷ್ಟು ನಿರ್ದೇಶನಗಳನ್ನು ಕೊಡ್ತಾರೆ. ಅವತ್ತೇ ಅವ್ರಿಗೂ ಕೂಡ ಪಾಸಿಟಿವ್ ಬರುತ್ತೆ, ಅವರು ಆಸ್ಪತ್ರೆ ದಾಖಲಾಗ್ತಾರೆ. ಆನಂತರ ಸುಧಾಕರ್ ಅವರೊಂದು ಸಭೆ ಮಾಡ್ತಾರೆ ಅಧಿಕಾರಿಗಳ ಜೊತೆ, ಆರೋಗ್ಯ ಅವರು ಇನ್ನೊಂದು ಸಭೆ ಮಾಡ್ತಾರೆ, ಜೊತೆಗೆ ಈ ಸಚಿವರೆಲ್ಲ ಸೇರಿಕೊಂಡು ಕೆ ಗೆಸ್ಟ್ ಹೌಸಲ್ಲಿ ನಾಲ್ಕನೇ ಸಭೆ ಮಾಡ್ತಾರೆ. ನಿನ್ನೆ ಒಂದು ಐದನೇ ಸಭೆ ಆಗುತ್ತೆ, ಇವತ್ತು ಆಗ್ತಾ ಇರುವಂಥದ್ದು ಆರನೇ ಸಭೆ. ಈ ಆರು ಸಭೆಗಳಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಹೊರತು ಯಾವುದೇ ಕಠಿಣ ನಿಯಮಗಳನ್ನು ಜಾರಿ ಮಾಡಿಲ್ಲ, ಯಾವುದೇ ಕಠಿಣ ನಿಯಮಗಳನ್ನು ಪ್ರಕಟ ಕೂಡ ಮಾಡಿಲ್ಲ. ಹಾಗಾಗಿ ಈ ಐದು ದಿನಗಳ ಕಾಲವು ಕೂಡ ವ್ಯರ್ಥ ಮಾಡಿದೆ ರಾಜ್ಯ ಸರ್ಕಾರ ಸಮಯ ಅಂತಲೇ ಹೇಳ್ಬೋದು. ಈ ಐದು ದಿನಗಳ ಕಾಲದಲ್ಲಿ ಕೊರೋನಾ ಸೋಂಕು ಜಾಸ್ತಿ ಆಗಿದೆ, ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಸಂದೇಶ ಕೂಡ ಕೊರೋನಾ ರವಾನೆ ಮಾಡಿದೆ. ಹಾಗೆ ಇವತ್ತು ಫೈನಲ್ ಆಗಿ ಕ್ರಮಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಏನು ಜಾರಿ ಮಾಡ್ತಾರೆ ಕ್ರಮಗಳು, ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಅದು ಕಡಿವಾಣ ಹಾಕುತ್ತೆ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವೈಫಲ್ಯ ಆಗಿರೋದಂತೂ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಅರುಣ್, ಓಕೆ, ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಸಭೆ ಮೇಲೆ ಸಭೆ ಮಾಡಿ ಸರ್ಕಾರ ಮಾಡಿದ್ದೇನು ಅಂತಂದರೆ ಎಲ್ಲವನ್ನ ಜನರ ಮೇಲೆ ದೂಷಣೆಯನ್ನು ಮಾಡಿತು. ಇವರ ಜವಾಬ್ದಾರಿ ಏನೂ ಇಲ್ವಾ? ಇವರು ಯಾವ ಬೇಜವಾಬ್ದಾರಿಯನ್ನು ಕೂಡ ನಡ್ಕೊಳ್ಳಿಲ್ವಾ? ಯಾವುದನ್ನು ಕೂಡ ಹೇಳಲಿಲ್ಲ. ಸೊ ಜ್ವರ ಇದ್ದಾಗಲೇ ಒಂದು ಮಠಕ್ಕೆ ಹೋಗಿ ಅಲ್ಲಿ ಸ್ವಾಮೀಜಿಗಳ ಜೊತೆಗೆ ಸಭೆಯನ್ನು ಮಾಡ್ತಾರೆ, ಜ್ವರ ಇದ್ದಾಗಲೇ ಹೋಗ್ತಾರೆ, ಪ್ರಚಾರವನ್ನು ಮಾಡ್ತಾರೆ.